ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಟ್ ರೆಸಿಪೀಸ್ ಆಫ್ ಕರ್ನಾಟಕ. ನಾವಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಾದ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಟೇಬಲ್ ಚಮಚ ಕಡಲೆ ಹಿಟ್ಟು, ಹಾಗೆ 1/2 ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಹೀಗೆ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಗಟ್ಟಿಯಾಗಿರೋ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು. ಹಿಟ್ಟು ಚಪಾತಿ ಹಿಟ್ಟಿಗಿಂತ ತುಂಬನೇ ಗಟ್ಟಿಯಾಗಿರಬೇಕು. ನೋಡಿ, ಈ ಥರ ಕಲಸುವಾಗ ಕಷ್ಟ ಆಗ್ತಾ ಇದೆ, ಅಷ್ಟು ಗಟ್ಟಿಯಾಗಿ ಕಲಸಬೇಕು. ನೀವು ಕಲಸಿ ಆದಮೇಲೆ ನಿಂಬೆ ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ಚಪಾತಿಗಳನ್ನು ಮಾಡಬೇಕು. ಚಪಾತಿ ಸ್ವಲ್ಪ ದಪ್ಪನಾಗಿರಬೇಕು, ತುಂಬ ತೆಳುವಾಗಿ, ಎಲ್ಲ ಚಪಾತಿ ಇರುತ್ತಲ್ಲ ಅಷ್ಟು ತೆಳುವಲ್ಲ, ಸ್ವಲ್ಪ ದಪ್ಪನಾಗಿ ನಾವು ಲಟ್ಟಿಸ್ಕೊಳ್ಬೇಕು. ಇದು ಉತ್ತರ ಕರ್ನಾಟಕದ ಕಡೆ ತುಂಬ ಸ್ಪೆಷಲ್ಲು, ಮಾದಲಿ ಹಬ್ಬ ಜಾತ್ರೆಲೆಲ್ಲ ಮಾಡ್ತಾರೆ. ನೋಡಿ, ಈಗ ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ನಾನು ಕಾಯಿಸ್ತಾ ಇದ್ದೀನಿ. ಕಾಯಿಸುವಾಗ ಎಣ್ಣೆ ಹಾಕಬಾರ್ದು. ನೋಡಿ, ಹೀಗೆ ಇದೇ ಥರ ಎಲ್ಲ ಚಪಾತಿಗಳನ್ನು ಮಾಡಿ ಬಿಸಿ ಆರೋವರೆಗೆ ಕಾಯಬೇಕು. ನಾವು ಈಗ ತಣ್ಣಗಾದಮೇಲೆ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ, ತುಂಡುಗಳನ್ನು ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ನಾವಿದನ್ನೀಗ ಪುಡಿ ಮಾಡಿಕೊಳ್ಬೇಕು. ಸಾಧಾರಣ ಮಾದಲಿಗೆ ತರಿತರಿಯಾಗಿರೋ ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾರೆ. ನಾನು ಮಾಮೂಲಿ ಗೋಧಿ ಹಿಟ್ಟನ್ನೇ ಉಪಯೋಗಿಸಿದ್ದೀನಿ. ನೋಡಿ, ಇದು ಈ ಥರ ಅರ್ಧ ಆಗಿದೆ. ಇವಾಗ ಇದಕ್ಕೆ 1/2 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ, ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, 2 ಏಲಕ್ಕಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲ ಹಾಕಿ ಆಮೇಲೆ ಅದನ್ನು ಹೀಗೆ ಒಂದು ಪಾತ್ರೆಗೆ ಹಾಕಿ, ಇದಕ್ಕೆ ನಾವಿವಾಗ 2 ಟೇಬಲ್ ಚಮಚದಷ್ಟು ಕೊಬ್ಬರಿ, 1 ಟೇಬಲ್ ಚಮಚದಷ್ಟು ಹುರಿದಿರೋ ಗಸಗಸೆ, 2 ಟೇಬಲ್ ಚಮಚದಷ್ಟು ಹುರುಗಡಲೆ, ಇವಿಷ್ಟನ್ನು ಹಾಕಿ ಹೀಗೊಂದ್ಸಲ ಮಿಕ್ಸ್ ಮಾಡಿದ್ರೆ ಆಯಿತು. ನಿಮ್ಗೆ ಬೇಕಾದರೆ ಒಣ ಶುಂಠಿ ಪುಡಿ ಅಥವಾ ಸೋಂಪು ಕೂಡ ಹಾಕ್ಬೋದು. ನೋಡಿ, ಇದು ಹಾಗೇನೂ ತಿನ್ಬೋದು, ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿನ್ಬೋದು, ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.